ಯುವರ್ ವೆಲ್ಕಮ್ ಟು ಉದ್ಯೋಗ ನ್ಯೂಸ್ ಟಿವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರು ಇವರ ನೇಮಕಾತಿ ಬಗ್ಗೆ ತಿಳಿಯೋಣ ಬನ್ನಿ. ನಿಗಮದಲ್ಲಿ ಖಾಲಿ ಇರುವ ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ದರ್ಜೆ ಮೂರು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲು ಆನ್ಲೈನ್ ಮುಖಾಂತರವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಜಾರಿಯಲ್ಲಿರುವ ಮೀಸಲಾತಿ ನಿಯಮದ ಅನುಸಾರ 2 ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿಗೆ ಅಂದ ಜಾಬ್ ಟ್ರೈನಿ ನಿಯೋಜಿಸಲಾಗುವುದು. ವಿಭಾಗವರು ಹುದ್ದೆಗಳ ಕ್ರೋಢೀಕೃತ ಮೀಸಲಾತಿ ವರ್ಗೀಕರಣ ಈ ಕೆಳಗೆ ಕಾಣಿಸಿದಂತಿರುತ್ತದೆ. ಚಾಲಕ ಹುದ್ದೆಯ ಮೀಸಲಾತಿ ವರ್ಗೀಕರಣ ಹೀಗಿದೆ. ಸಾಮಾನ್ಯ ವರ್ಗದಲ್ಲಿ ಎಸ್ಸಿ ಇವರಿಗೆ 48, ಎಸ್ಟಿ 6, ಪ್ರವರ್ಗ 1 ಇವರಿಗೆ 14, 2A 49, 2B 13, 3A 12, 3B 12, ಸಾಮಾನ್ಯ ಅಭ್ಯರ್ಥಿಗಳಿಗೆ 137, ಒಟ್ಟು 291. ಮಹಿಳೆಯರಿಗೆ ಮೀಸಲಾತಿ ಎಸ್ಸಿ 58, ಎಸ್ಟಿ 10, ಪ್ರವರ್ಗ 1 20, 2A 58, 2B 19, 3A 19, 3B 19, ಸಾಮಾನ್ಯ ಅಭ್ಯರ್ಥಿಗೆ 194, ಒಟ್ಟು 397. ಅನಂತರ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಸ್ಸಿ 48, ಎಸ್ಟಿ 10, ಪ್ರವರ್ಗ 1 ಇವರಿಗೆ 9, 2A 45, 2B 7, 3A 9, 3B 12, ಸಾಮಾನ್ಯ ಅಭ್ಯರ್ಥಿಗೆ 150, ಒಟ್ಟು 290. ಮಾಜಿ ಸೈನಿಕ ವಿಭಾಗದಲ್ಲಿ ಎಸ್ಸಿ 17, ಎಸ್ಟಿ 6, ಪ್ರವರ್ಗ 1 4, 2A 18, 2B 1, 3A 3, 3B 5, ಸಾಮಾನ್ಯ ಅಭ್ಯರ್ಥಿಗೆ 61, ಒಟ್ಟು 115. ಅನಂತರ ಕನ್ನಡ ಮಾಧ್ಯಮದ ಅಭ್ಯರ್ಥಿಗೆ ಎಸ್ಸಿ 5, ಎಸ್ಟಿ 2, ಪ್ರವರ್ಗ 1 ಇವರಿಗೆ 2, 2A 5, 2B 3, 3A 2, 3B 5, ಸಾಮಾನ್ಯ ಅಭ್ಯರ್ಥಿಗೆ 28, ಒಟ್ಟು 52. ಅನಂತರ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಎಸ್ಸಿ 7, ಎಸ್ಟಿ 2, ಪ್ರವರ್ಗ 1 ಇವರಿಗೆ 3, 2A 4, 2B 4, 3A 3, 3B 2, ಸಾಮಾನ್ಯ ಅಭ್ಯರ್ಥಿಗೆ 30, ಒಟ್ಟು 55 ಹುದ್ದೆಗಳು. ಅನಂತರ ಟೋಟಲ್ ಒಟ್ಟಾರೆಯಾಗಿ ಎಸ್ಸಿ ಅವರಿಗೆ 183, ಎಸ್ಟಿ 36, ಪ್ರವರ್ಗ 1 ಇವರಿಗೆ 52 ಹುದ್ದೆಗಳು, 2A 179, 2B 47, 3A 48, 3B 55, ಸಾಮಾನ್ಯ ಅಭ್ಯರ್ಥಿಗೆ 600, ಒಟ್ಟು 1200 ಹುದ್ದೆಗಳು. ಇದು ಚಾಲಕ ಹುದ್ದೆಯ ವರ್ಗೀಕರಣವಾಗಿದೆ. ಈಗ ವೀಕ್ಷಿಸಿ ಚಾಲಕ ಕಂ ನಿರ್ವಾಹಕ ಹುದ್ದೆಯ ವರ್ಗೀಕರಣ, ಅಂದರೆ ಡ್ರೈವರ್ ಮತ್ತು ಕಂಡಕ್ಟರ್ ಹುದ್ದೆಯ ಮೀಸಲಾತಿ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ವಿಭಾಗದಲ್ಲಿ ಎಸ್ಸಿ 82, ಎಸ್ಟಿ 17, ಪ್ರವರ್ಗ 1 20, 2A 83, 2B 20, 3A 20, 3B 27, ಸಾಮಾನ್ಯ ಅಭ್ಯರ್ಥಿ 281, ಒಟ್ಟು 550. ಮಹಿಳೆಯರಿಗೆ ಎಸ್ಸಿ 128, ಎಸ್ಟಿ 25, ಪ್ರವರ್ಗ 1 38, 2A 128, 2B 36, 3A 36, 3B 45, ಸಾಮಾನ್ಯ ಅಭ್ಯರ್ಥಿಗೆ 424, ಒಟ್ಟು 860. ಅನಂತರ ಗ್ರಾಮೀಣ ವಿಭಾಗದಲ್ಲಿ ಎಸ್ಸಿ 94, ಎಸ್ಟಿ 20, ಪ್ರವರ್ಗ 1 28, 2A 95, 2B 25, 3A 28, 3B 31, ಸಾಮಾನ್ಯ ಅಭ್ಯರ್ಥಿಗೆ 319, ಒಟ್ಟು 640. ಅನಂತರ ಮಾಜಿ ಸೈನಿಕರಿಗೆ ಎಸ್ಸಿ 38, ಎಸ್ಟಿ 9, ಪ್ರವರ್ಗ 1 ಇವರಿಗೆ 6 ಹುದ್ದೆಗಳು, 2A 38, 2B 8, 3A 7, 3B 13, ಸಾಮಾನ್ಯ ಅಭ್ಯರ್ಥಿಗೆ 124, ಒಟ್ಟು 243. ಅನಂತರ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಎಸ್ಸಿ 21, ಎಸ್ಟಿ 3, ಪ್ರವರ್ಗ 1 ಇವರಿಗೆ 6 ಹುದ್ದೆಗಳು, 2A 18, 2B 5, 3A 8, 3B 5, ಸಾಮಾನ್ಯ ಅಭ್ಯರ್ಥಿಗೆ 63, ಒಟ್ಟು 129 ಹುದ್ದೆಗಳು. ಅನಂತರ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ಅಂದರೆ ತಮ್ಮ ಭೂಮಿಯನ್ನು ಸರ್ಕಾರದ ಯೋಜನೆಗಳಿಗೆ ಬಿಟ್ಟುಕೊಟ್ಟವರು, ಈ ಸಂಬಂಧಿತ ಸರ್ಟಿಫಿಕೇಟ್ ಅನ್ನು ತಹಸೀಲ್ದಾರ್ ಕಚೇರಿಯಿಂದ ಮಾಡಿಸಿ ಇಟ್ಟುಕೊಂಡಿರುವಂತವರು ಈ ಮೀಸಲಾತಿ ವಿಭಾಗದಲ್ಲಿ ನೇಮಕಾತಿ ಹೊಂದಬಹುದಾಗಿದೆ. ಅಂದರೆ ತಮ್ಮ ಜಾತಿ ವರ್ಗವಾರು ವಿಭಾಗದಲ್ಲಿ ತಾವು ನೇಮಕಾತಿ ಹೊಂದಲು ಕಷ್ಟವಾದರೆ ಎರಡನೇ ಹಂತದಲ್ಲಿ, ಅಂದರೆ ಎರಡನೇ ಅವಕಾಶ ಇದಾಗಿರುತ್ತದೆ. ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಎಸ್ಸಿ ಇವರಿಗೆ 20 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 3 ಹುದ್ದೆಗಳು, ಪ್ರವರ್ಗ 1 ಇವರಿಗೆ 4 ಹುದ್ದೆಗಳು, 2A ಇವರಿಗೆ 19 ಹುದ್ದೆಗಳು, 2B 6, 3A 3, 3B 5, ಸಾಮಾನ್ಯ ಅಭ್ಯರ್ಥಿಗೆ 63, ಒಟ್ಟು 123. ಒಟ್ಟಾರೆಯಾಗಿ ಡ್ರೈವರ್ ಕಂಡಕ್ಟರ್ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಎಸ್ಸಿ ಇವರಿಗೆ 383, ಎಸ್ಟಿ 77, ಪ್ರವರ್ಗ 1 ಇವರಿಗೆ 102, 2A 381, 2B 100, 3A 102, 3B 126, ಸಾಮಾನ್ಯ ಅಭ್ಯರ್ಥಿಗೆ 1274, ಒಟ್ಟು 2545 ಹುದ್ದೆಗಳು ಇದಾಗಿದೆ. ಅರ್ಹತೆಗಳು, ವಿದ್ಯಾರ್ಹತೆ ದಿನಾಂಕ 23, ಅಂದರೆ ಮಾರ್ಚ್ 20, 2020, ಈ ಒಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕಕ್ಕೆ ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು, ಅಂದರೆ SSLC ತೇರ್ಗಡೆ ಆಗಿರಬೇಕು. ಹಾಗೂ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಚಾಲ್ತಿಯಲ್ಲಿರುವ ಭಾರಿ ಸರಕು ಸಾಗಾಣಿಕೆ ವಾಹನ, ಅಂದರೆ HTV ಚಾಲನಾ ಪರವಾನಗಿ ಹೊಂದಿ ಕನಿಷ್ಠ 2 ವರ್ಷಗಳು ಆಗಿರಬೇಕು ಮತ್ತು ಪ್ರಯಾಣಿಕರ ಭಾರಿ ವಾಹನ ಚಾಲನಾ ಪರವಾನಗಿ ಹಾಗೂ ಕರ್ನಾಟಕ PSV ಬ್ಯಾಡ್ಜ್ ಹೊಂದಿರಬೇಕು. ಇತರೆ ಅರ್ಹತೆಗಳು, ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಮಾತ್ರ ಚಾಲ್ತಿಯಲ್ಲಿರುವ ನಿರ್ವಾಹಕ ಪರವಾನಗಿ ಮತ್ತು ಕರ್ನಾಟಕ ಬ್ಯಾಡ್ಜ್ ಹೊಂದಿರಬೇಕು. ಈಗ ವಯೋಮಿತಿ ಏಜ್ ಲಿಮಿಟ್ ಎಷ್ಟಿರಬೇಕು ಎಂದರೆ, ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಕನಿಷ್ಠ 24 ವರ್ಷಗಳು ತುಂಬಿರಬೇಕು.
ಇರಬೇಕು. ಗರಿಷ್ಠ ವಯೋಮಿತಿ ಕೆಳಕಾಣಿಸಿದ ವಯಸ್ಸು ಮೀರಿರಬಾರದು. ಸಾಮಾನ್ಯ ವರ್ಗ 35 ವರ್ಷಗಳು, 2A2, B3A3, B38 ವರ್ಷಗಳು, SC ST ಪ್ರವರ್ಗ 1 ಇವರಿಗೆ 40 ವರ್ಷಗಳು. ಇಲಾಖಾ ಅಭ್ಯರ್ಥಿಗಳು ಅವರು ಸಲ್ಲಿಸಿರುವ ಸೇವಾವಧಿಯ ಗರಿಷ್ಠ 10 ವರ್ಷಗಳಿಗೆ ಮೀರದಂತೆ ವಯೋಮಿತಿ ರಿಯಾಯಿತಿಗೆ ಅರ್ಹರು. ಆದರೆ ಅವರ ವಯಸ್ಸು 45 ವರ್ಷ ಮೀರಿರಬಾರದು. ದೇಹದರ್ಢತೆಯ ಅರ್ಹತೆ ಈ ರೀತಿಯಾಗಿರಬೇಕು. ಎತ್ತರ ಪುರುಷರಿಗೆ 163 ಸೆಂಟಿಮೀಟರ್, ಮಹಿಳೆಯರಿಗೆ 153 ಸೆಂಟಿಮೀಟರ್. ಪುರುಷರಿಗೆ ತೂಕ 55 ಕೆಜಿ, ಮಹಿಳೆಯರು 50 ಕೆಜಿ. ಈ ಮೇಲಿನ ತೂಕ ಮತ್ತು ಅರ್ಹತೆ ಹೊಂದಿರುವವರು ಈ ಹುದ್ದೆಗಳಿಗೆ ಅರ್ಹತೆಯನ್ನು ಪಡೆಯುತ್ತಾರೆ. ಆನಂತರ ಸಾಮಾನ್ಯ ವರ್ಗದಲ್ಲಿ ಅಂದರೆ ಜನರಲ್ ಮೆರಿಟ್ ನಲ್ಲಿ ನೀವು ಆಯ್ಕೆಯಾಗುವುದು ಬಹಳ ಕಷ್ಟ ಎನಿಸಿದಲ್ಲಿ ಎರಡನೇ ಆಯ್ಕೆಯ ಅರ್ಹತೆ ಜಾತಿ ವರ್ಗವಾರು ಮೀಸಲಾತಿ ಅಂದರೆ ನಿಮ್ಮ ಜಾತಿ ಸಂಬಂಧಿತವಾದಂತಹ ಒಂದು ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಕಚೇರಿಯಿಂದ ಮಾಡಿಸಿ ಇಟ್ಟುಕೊಂಡಿರಿ. ಸಾಮಾನ್ಯ ವರ್ಗದಲ್ಲಿ ನಿಮಗೆ ಹುದ್ದೆಗಳು ಸಿಗದೇ ಇದ್ದಲ್ಲಿ ಜಾತಿ ವರ್ಗವಾರು ಮೀಸಲಾತಿಯಲ್ಲಿ ಅರ್ಹತೆಯನ್ನು ಪಡೆದು ಉದ್ಯೋಗ ಗಳಿಸುತ್ತೀರಾ? 1-10 ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ನೀವು ಈ ವಿಭಾಗದಲ್ಲಿ ಉದ್ಯೋಗಕ್ಕೆ ನೇಮಕಾತಿ ಹೊಂದಲು ಅರ್ಹತೆಯನ್ನು ಪಡೆಯುತ್ತೀರಾ? ಈ ಸಂಬಂಧಿತ ಪ್ರಮಾಣ ಪತ್ರವನ್ನು ಇಟ್ಟುಕೊಂಡಿರಿ. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಪಡೆಯಲು 1-10 ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹವರು ಅರ್ಹರಾಗುತ್ತಾರೆ. ಹಾಗೂ ಯೋಜನಾ ನಿರಾಶ್ರಿತರು ಈ ಸಂಬಂಧಿತವಾದ ಪ್ರಮಾಣ ಪತ್ರವನ್ನು ಮಾಡಿಸಿಟ್ಟುಕೊಂಡು ಈ ವಿಭಾಗದಲ್ಲಿ ಉದ್ಯೋಗಕ್ಕೆ ಅರ್ಹತೆಯನ್ನು ಪಡೆದು ನೇಮಕಾತಿ ಹೊಂದಬಹುದಾಗಿದೆ. ಈಗ ನಿಗದಿತ ಅರ್ಜಿ ಶುಲ್ಕ, ಅರ್ಜಿ ಶುಲ್ಕದ ವಿವರ. ಪ್ರತಿ ಹುದ್ದೆಗೂ ಪ್ರತ್ಯೇಕ ಅರ್ಜಿ ಶುಲ್ಕವಿದೆ. ಸಾಮಾನ್ಯ ವರ್ಗ 2A2, B3A ಮತ್ತು 3B ಇವರಿಗೆ 500 ರೂಪಾಯಿಗಳು, SC ST ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಶಕ್ತ ಸಮ ಮಾಜಿ ಸೈನಿಕರ ಅವಲಂಬಿತರಿಗೆ ಒಟ್ಟು ಅರ್ಜಿ ಶುಲ್ಕ 250 ರೂಪಾಯಿಗಳು. ಅರ್ಜಿ ಶುಲ್ಕವನ್ನು ಸಲ್ಲಿಸಲು ವೆಬ್ಸೈಟ್ ವಿಳಾಸ ksrtcjobs.karnataka.gov.in ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿಯು ಚಲನ್ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಶುಲ್ಕವನ್ನು ಅಂಚೆ ಕಚೇರಿಯ ಕೆಲಸದ ವೇಳೆಯೊಳಗೆ ಯಾವುದೇ ಎಲೆಕ್ಟ್ರಾನಿಕ್ ಅಂಚೆ ಕಚೇರಿಗಳಲ್ಲಿ ಕಂಪ್ಯೂಟರೈಸ್ಡ್ ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ಇ ಪೇಮೆಂಟ್ ಮೂಲಕ ಸಂದಾಯ ಮಾಡಬಹುದಾಗಿದೆ. ಒಂದು ಮುಖ್ಯ ಸೂಚನೆ, ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಎರಡು ಹುದ್ದೆಗಳಿಗೂ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎರಡು ಹುದ್ದೆಗಳಿಗೂ ಒಂದೇ ಅರ್ಜಿ ಸಲ್ಲಿಸಿ ಎರಡು ಹುದ್ದೆಗಳ ಅರ್ಜಿ ಶುಲ್ಕ ಪಾವತಿಸುವುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಪ್ರಾರಂಭವಾಗಿರುವ ದಿನಾಂಕ 24 ಫೆಬ್ರವರಿ 2020 ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ, ಕೊನೆಯ ದಿನಾಂಕ 20 ಮಾರ್ಚ್ 2020 ಸಂಜೆ 5 ಗಂಟೆಯ ಒಳಗೆ. ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬಹುದಾಗಿದ್ದು ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಸೂಚನೆಗಳನ್ನು ಓದಿ ಅರ್ಥ ಮಾಡಿಕೊಂಡ ನಂತರ ಅರ್ಜಿಯನ್ನು ಆನ್ಲೈನ್ ನಲ್ಲಿ ಭರ್ತಿ ಮಾಡಿ ಸಲ್ಲಿಸಿ. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಸಹಿಯನ್ನು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಿ ಸಲ್ಲಿಸತಕ್ಕದ್ದು. ಅಪ್ಲೋಡ್ ಮಾಡಿ ಸಲ್ಲಿಸಿದ ಮುದ್ರಿತ ಅರ್ಜಿ ಹಾಗೂ ಅರ್ಜಿ ಶುಲ್ಕ ಪಾವತಿಯ ಅಂಚೆ ಕಚೇರಿ ಚಲನ್ ಪ್ರತಿಗಳನ್ನು ಅಭ್ಯರ್ಥಿಗಳು ತಮ್ಮ ಬಳಿ ಇಟ್ಟುಕೊಂಡು ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸುವುದು. ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡದ ಅರ್ಜಿಗಳು ತಿರಸ್ಕೃತಗೊಳ್ಳುತ್ತವೆ. ಹಾಗಾಗಿ ಮಾಡಿ ಸಲ್ಲಿಸಿ. ಈಗ ಆಯ್ಕೆ ವಿಧಾನ ಹೇಗಿರುತ್ತೆ ನೋಡೋಣ ಬನ್ನಿ. ದೇಹದರ್ಢತೆ ಮತ್ತು ಮೂಲ ದಾಖಲಾತಿಗಳ ಪರಿಶೀಲನೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ಸಂಸ್ಥೆಯ ಗಣಕೀಕೃತ ಚಾಲನಾ ಪಥದಲ್ಲಿ ತಲಾ 25 ಅಂಕಗಳಂತೆ 2 ಬಾರಿ ಚಾಲನಾ ವೃತ್ತಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 5 ವಿವಿಧ ರೀತಿಯ ಪರೀಕ್ಷೆಗಳಿದ್ದು 2 ಬಾರಿ ನಡೆಸಲಾಗುವ ಈ ಎಲ್ಲ ಪರೀಕ್ಷೆಗಳಲ್ಲಿ ಕನಿಷ್ಠ 25 ಅಂಕಗಳು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಉತ್ತೀರ್ಣರೆಂದು ಪರಿಗಣಿಸಲಾಗುವುದು. 25 ಕಡಿಮೆ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅನುತೀರ್ಣಗೊಂಡ ಅಭ್ಯರ್ಥಿಗಳೆಂದು ಪರಿಗಣಿಸಲಾಗುವುದು ಹಾಗೂ ಅವರುಗಳನ್ನು ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಿಡಲಾಗುವುದು. ಅನಂತರ ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಒಮ್ಮೆ ಮಾತ್ರ ಅವಕಾಶ ನೀಡಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಪಡೆದ ಅಂಕಗಳನ್ನೇ ಎರಡು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ಪರಿಗಣಿಸಿ ಸರ್ಕಾರದ ಪ್ರಚಲಿತ ಮೀಸಲಾತಿ ನಿಯಮಗಳ ಅನುಸಾರ ಆಯ್ಕೆ ಮಾಡಲಾಗುವುದು. ಶೈಕ್ಷಣಿಕ ವಿಧಿ ಅರ್ಹತೆಯಲ್ಲಿ ಪಡೆದ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು 10ನೇ ತರಗತಿ SSLC ಗಳಿಸಿರುವ ಅಂಕಗಳನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಉತ್ತಮ ಚಾಲನಾ ಕೌಶಲ್ಯವಿರುವ ಅಭ್ಯರ್ಥಿಗಳ ಆಯ್ಕೆ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಚಾಲನಾ ವೃತ್ತಿ ಪರೀಕ್ಷೆಯ 5 ವಿವಿಧ ಪರೀಕ್ಷೆಗಳ ಪೈಕಿ ಈ ಕೆಳಕಂಡ 3 ಪರೀಕ್ಷೆಗಳಲ್ಲಿ ಈ ಕೆಳಗಿನಂತೆ ಕನಿಷ್ಠ ಅಂಕಗಳನ್ನು ಗಳಿಸಿದ್ದಲ್ಲಿ ಮಾತ್ರ ಮುಂದಿನ ವೃತ್ತಿ ಪರೀಕ್ಷೆಗೆ ಅರ್ಹರಾಗುತ್ತಾರೆ. ಪರೀಕ್ಷೆ ವಿಧಾನ, ಬಸ್ ಅನ್ನು SR ಪಥದಲ್ಲಿ ಹಿಂದಕ್ಕೆ ಚಲಿಸುವುದು, ರಿವರ್ಸ್ SR. ಇದು ಮೊದಲನೇ ಪರೀಕ್ಷೆಗೆ ಅಂಕಗಳು 7 ಇರುತ್ತೆ, ಎರಡನೇ ಪರೀಕ್ಷೆಗೆ 7 ಅಂಕಗಳು, ಒಟ್ಟು 14. ನೀವು ಕನಿಷ್ಠ 7 ಅಂಕ ಗಳಿಸಲೇಬೇಕು. ಸಮಯ 3 ನಿಮಿಷ ಇರುತ್ತೆ. ಅನಂತರ ಬಸ್ ಅನ್ನು ಹಿಮ್ಮುಖ ಚಲಿಸಿ ನಿಲುಗಡೆ ಮಾಡುವುದು, ರಿವರ್ಸ್ ಪಾರ್ಕಿಂಗ್. ಫಸ್ಟ್ ಟೆಸ್ಟ್ 6, ಎರಡನೇ ಟೆಸ್ಟ್ಗೆ 6 ಇರುತ್ತೆ. ಒಟ್ಟು 12 ಅಂಕಗಳಿಗೆ 6 ಅಂಕಗಳನ್ನು ಗಳಿಸಲೇಬೇಕು. 1 ನಿಮಿಷ ಟೈಮ್ ಇರುತ್ತೆ. ಅನಂತರ ಬಸ್ ಅನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಲಿಸುವುದು, ಅಂದರೆ ಅಪ್ ಗ್ರೇಡಿಯಂಟ್. ಮೊದಲನೇ ಟೆಸ್ಟ್ಗೆ 5 ಮಾರ್ಕ್ಸ್, ಎರಡನೇ ಟೆಸ್ಟ್ಗೆ 5 ಮಾರ್ಕ್ಸ್, ಒಟ್ಟು 10ಕ್ಕೆ 5 ನಂಬರ್ ಅನ್ನು ತೆಗಿಲೇಬೇಕು. ಇದಕ್ಕೆ ಸಮಯ ಇಲ್ಲ, ಅಂದರೆ ಟೈಮ್ ಲಿಮಿಟ್ಸ್ ಅನ್ನ ಇಟ್ಟಿಲ್ಲ. ದೇಹದ
ಅರ್ಹತೆ ಮತ್ತು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳು ಅಗತ್ಯ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಈಗ ತರಬೇತಿ ಅವಧಿ, ಭತ್ಯೆ ಹಾಗೂ ವೇತನ ಶ್ರೇಣಿ. ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಹುದ್ದೆಗಳಲ್ಲಿ 2 ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುತ್ತದೆ. ಸದರಿ ತರಬೇತಿ ಅವಧಿಯಲ್ಲಿ ಚಾಲಕರು ಅಂದರೆ ಡ್ರೈವರ್ ಮಾಸಿಕ 10,000 ರೂಪಾಯಿ, ಚಾಲಕರು ಕ್ರಮ ನಿರ್ವಾಹಕರು 9,100 ರೂಪಾಯಿ ತರಬೇತಿ ಭತ್ಯೆ ಪಾವತಿಗೆ ನಿಯಮಾನುಸಾರ ಅರ್ಹರಿರುತ್ತಾರೆ. ಒಂದು ವೇಳೆ ಚಾಲಕ ಕ್ರಮ ನಿರ್ವಾಹಕರಾಗಿ 2 ಹುದ್ದೆಗಳ ಕರ್ತವ್ಯ ನಿರ್ವಹಿಸಿದಲ್ಲಿ ಪ್ರಚಲಿತ ನಿಯಮಾವಳಿಗಳ ಪ್ರಕಾರ ವಿಶೇಷ ಭತ್ಯೆ ಹಾಗೂ ಅನ್ವಯಿಸುವ ಇತರೆ ಭತ್ಯೆಗಳಿಗೆ ಅರ್ಹರಾಗುತ್ತಾರೆ. ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ತರಬೇತಿ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಕಾಲಿಕ ವೇತನ ಶ್ರೇಣಿ 12,400 ರಿಂದ 19,550 ರ ಅನ್ವಯ ವೇತನ ಪಾವತಿಸಲಾಗುವುದು ಪರಿಷ್ಕರಣೆಗೆ ಒಳಪಟ್ಟಿರುತ್ತದೆ. ಈ ವೇತನ ಶ್ರೇಣಿಗೆ ಇತರೆ ಭತ್ಯೆಗಳು ಸಹ ಸೇರಿಕೊಳ್ಳುತ್ತವೆ. ಕೆಲವು ಸೂಚನೆಗಳಲ್ಲಿ ಪ್ರಕಾರವಾಗಿ ಅಂಗವಿಕಲರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಹೆಸರನ್ನು ನೋಂದಾಯಿಸಿದ ಅರ್ಹ ಅಭ್ಯರ್ಥಿಗಳು ಸಹ ಈ ಜಾಹೀರಾತಿನ ಅನುಸಾರ ಅರ್ಜಿ ಸಲ್ಲಿಸಬಹುದು. ನೇಮಕಾತಿ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಪತ್ರ ವ್ಯವಹಾರ ಅಂದರೆ ಅಂಚೆ ಪೋಸ್ಟ್ ಮುಖಾಂತರ ಪತ್ರದಲ್ಲಿ ವ್ಯವಹರಿಸಬೇಡಿ. ಅದರ ಬದಲಿಗೆ ವೆಬ್ಸೈಟ್ ನೋಡಿ ಅಥವಾ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಕಾಲಕಾಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಿಮಗೆ ಕಳಿಸುತ್ತಿರುತ್ತೇವೆ ಮೆಸೇಜ್ ಲಿಂಕ್ ಮುಖಾಂತರವಾಗಿ. ಉದ್ಯೋಗ ನ್ಯೂಸ್ ಟಿವಿ ಈ ಚಾನೆಲ್ಗೆ ತಾವಿನ್ನು ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಕಾಲಕಾಲಕ್ಕೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನು ಆವಾಗವಾಗ ಮೆಸೇಜ್ ಲಿಂಕ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಈ ಮಾಹಿತಿಯನ್ನು ಶೇರ್ ಮಾಡಿ. ಈ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆ ಇದ್ದಲ್ಲಿ ಈ ವಿಡಿಯೋ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಾವು ಗೊತ್ತು ಮಾಡಿಕೊಂಡಷ್ಟು ಮಾಹಿತಿಗಳನ್ನು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸುತ್ತೇವೆ. ಹಾಗೂ ನಿಮಗಾಗಿ ಇತರರು ಸಹ ಕಮೆಂಟ್ ಮೂಲಕ ಉತ್ತರಗಳನ್ನು ಸೂಚಿಸಿ ಸಹಾಯ ಮಾಡುವವರು ಇದ್ದಾರೆ. ಹಾಗೂ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ತಾವು ಮರೆಯದೆ ಒಂದು ಲೈಕ್ ಮಾಡುತ್ತೀರೆಂದು ನಿರೀಕ್ಷಿಸುತ್ತೇವೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.